ನೋಡಿ, ಬಂದು ಮೂರು ಮಹಾನಗರ ಪಾಲಿಕೆ, ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ. ಬೆಳಗಾಂನಲ್ಲಿ ಒಂದು ಏಟಿಗೆ ಎರಡು ಹೊಡೆದಂಗೆ ಆಗಿದೆ. ಒಂದು ಕಡೆ ಎಮ್ ಇ ಎಸ್, ಇನ್ನೊಂದು ಕಡೆ ಕಾಂಗ್ರೆಸ್. ಅಲ್ಲಿ ನಾವು ಅತಿ ಹೆಚ್ಚು ಸ್ಥಾನ ಬಂದ್ವಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದ್ವಿ, ಗುಲ್ಬರ್ಗದಲ್ಲಿ ಅಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ವಿ. ನಾನು ಮೈತ್ರಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಒಂದು ಪಕ್ಷದ ರಾಜ್ಯದ ಅಧ್ಯಕ್ಷ ಆದರೆ, ಎರಡನೇದು ಮುಖ್ಯಮಂತ್ರಿಗಳಾದರೆ, ಮೂರನೇದು ಅಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು. ಹಾಗಾಗಿ ಯಾರ ಜೊತೆ ಮೈತ್ರಿ, ಯಾರು ಏನು ಅವ್ರು ತೀರ್ಮಾನ ಮಾಡ್ತಾರೆ. ಮೈತ್ರಿ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಚಿಕ್ಕವನಿನ್ನು ರಾಜಕಾರಣದಲ್ಲಿ. ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಬರಬೇಕು, ಆಗ ಕೋಮುವಾದ ಪಕ್ಷನ. ಅದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ, ರಾಜ್ಯದ ಅಧ್ಯಕ್ಷ ಹೇಳಿದರೆ, ಅಲ್ಲಿಯ ಉಸ್ತುವಾರಿ ನಿರಾಣಿ ಹೇಳಿದರೆ, ಬಿ ಜೆ ಪಿಯವರೇ ಮೇಯರ್ ಆಗ್ತಾರಂತ ಅವ್ರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಅಷ್ಟು ಬಿಟ್ಟರೆ ಏನೂ ಮಾಹಿತಿ ಇಲ್ಲ ನನಗೆ. ಥ್ಯಾಂಕ್ ಯು. ಒಂದು ಕಡೆ ಶ್ರೀಮಂತ್ ಪಾಟೀಲ್ ಅವರು ಹೇಳ್ತಾರೆ, ಬಿ ಜೆ ಪಿಯವರು ನನಗೆ ದುಡ್ಡಿನ ಆಫರ್ ಕೊಟ್ಟಿದ್ದರು, ಅದಕ್ಕೆ ಫಸ್ಟ್ ಹೇಳಿ ಬಿ ಜೆ ಪಿಯವರು ದುಡ್ಡಿನ ಆಫರ್ ಕೊಟ್ಟಿದ್ದರು ನನಗೆ. ನನಗೆ ಮಾಹಿತಿ ಇಲ್ಲಣ್ಣ. ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಸು ಶಾಸಕರು, ಒಂದು ನಿಮಿಷ, ಜೆ ಡಿ ಎಸ್ ಕಾಂಗ್ರೆಸ್ ಶಾಸಕರು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ, ಯಡಿಯೂರಪ್ಪರವರ ಅವರ ನಾಯಕತ್ವನ ಒಪ್ಪಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರೂ. ಹಾಗಾಗಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬಂದರೆ ಯಾರು ಏನು ಹೇಳಿದರೆ ನನಗೆ ಮಾಹಿತಿ ಇಲ್ಲ, ಖಂಡಿತ ಏನೂ ಮಾಹಿತಿ ಇಲ್ಲ. ಸರ್, ಒಂದು ಧನ್ಯವಾದ. ಸಿದ್ದರಾಮಯ್ಯವ್ರು ಹೇಳ್ತಾರೆ ಜೆ ಡಿ ಎಸ್ ಜೊತೆ ಮೈತ್ರಿ ಬೇಡ ಅಂತಂದು, ಈ ಕಡೆ ಖರ್ಗೆ ಅವರು ಮತ್ತು ಡಿ ಕೆ ಶಿ ಅವರು ಮೈತ್ರಿ ಮಾಡ್ಕೊಳ್ತೀವಿ. ನೋಡಿ, ಅವರ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ, ಯಾರ ಜೊತೆ ಮೈತ್ರಿ ಮಾಡಬೇಕು ಅವ್ರು, ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡ್ಕೋಣ. ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಸದೃಢವಾಗಿದೆ. ಒಂದು ನಿಮಿಷ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ, ಇವತ್ತು ಸಂಘಟನೆ ಬಲಿಷ್ಠವಾಗಿದೆ. ಹಾಗಾಗಿ ಮೈತ್ರಿ ಬಗ್ಗೆ ಮಾತಾಡುವಷ್ಟು ದೊಡ್ಡವರಲ್ಲ. ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನೋಡ್ತಾರೆ. ಇದು ಅಮಿತ್ ಶಾ ಅವರು ಬಂದು ಹೋದರು ಸರ್ ದಾವಣಗೆರೆಗೆ, ಬಂದು ಏನೆಲ್ಲ ಚರ್ಚೆ ಆಯ್ತು, ತಾವು ಏನಾದ್ರು ಮಾತಾಡಿದ್ರ ಸಚಿವ ಜಿಲ್ಲೆ ಸಚಿವ ಬಂದು? ನೋಡಿ, ಅಮಿತ್ ಶಾ ಅವರು ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಬಂದಿದ್ರು, ನಾವೆಲ್ಲ ಸೇರಿ ಒಟ್ಟಾಗಿ ಅವರ ಸ್ವಾಗತ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ಒಂದು ಸಹಜವಾಗಿ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ ಒಂದು ಸಚಿವ ಸ್ಥಾನ ಬೇಕಂತ, ಈ ರೇಣುಕಾಚಾರ್ಯರಿಗೆ ಅಂತಲ್ಲ, ಐದು ಜನ ಶಾಸಕರಿದ್ದೀವಿ ನಾವೆಲ್ಲ ಒಟ್ಟಾಗಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೇ ಕೇಳಿದ್ವಿ, ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕೇಳಿದ್ವಿ, ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಕೇಳಿದ್ವಿ, ರಾಜ್ಯದ ಅಧ್ಯಕ್ಷ ಹೇಳಿದ್ವಿ, ಅರುಣ್ ಸಿಂಗ್ ಉಸ್ತುವಾರಿ ಎಲ್ಲರಿಗೂ ಹೇಳಿದ್ವಿ. ಪಕ್ಷ ವರಿಷ್ಠ ತೀರ್ಮಾನ, ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಥ್ಯಾಂಕ್ ಯು. ಸರ್, ಇನ್ನೊಂದು, ಗಣೇಶ ಉತ್ಸವ ಮುಗಿದ ಮೇಲೆ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಅಲ್ಲ, ಮಾಧ್ಯಮದ ಈಗ ಸೈಡ್ಲೈನ್ ಅಂತ, ಮಾಧ್ಯಮ ಸ್ನೇಹಿತರು ನಿಮಗ್ಯಾಕೆ ಅನುಮಾನ? ಯಡಿಯೂರಪ್ಪನವರು ಭಾಳ ದೊಡ್ಡ ನಾಯಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಪ್ಪ, ಮೇರು ನಾಯಕ. ಅವರ ಪ್ರವಾಸವನ್ನು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಅರುಣ್ ಸಿಂಗ್ ಎಲ್ಲರೂ ಸ್ವಾಗತಿಸಿದರೆ, ಯಡಿಯೂರಪ್ಪನವರು ಸಂಘಟನೆ ಮಾಡಿದರೆ ಪ್ರವಾಸ ಮಾಡಿದ್ರೆ ಯಾರಿಗೆ ಲಾಭ? ಬಿ ಜೆ ಪಿ ಲಾಭ ತಾನೇ. ಯಡಿಯೂರಪ್ಪನವ್ರು ಇಂಡಿವಿಜುವಲ್ಗೆ ಇವ ಅವರೇನು ನಾನು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ತಾರ, ಬೇರೆ ಪಕ್ಷ ಕಟ್ಟಿವಿ ಅಂತ ಹೇಳ್ತಾರ? ಅವರು ಯಡಿಯೂರಪ್ಪನವ್ರ ಸಂಕಲ್ಪ ಇದೆ, ಕರ್ನಾಟಕದಲ್ಲಿ 150 ಸ್ಥಾನ ಬರೋಕ್ಕು, ಅದು ಅವರು ಸಂಕಲ್ಪ ಮಾಡಿದರು. ಹಾಗಾಗಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿದೆ. ಯಾಕಂದ್ರೆ ನಾವೆಲ್ಲ ಒಟ್ಟಾಗಿ ಒಂದಾಗಿದ್ವಿ. ಮಾಧ್ಯಮ ಸ್ನೇಹಿತರಿಗೆ ಹೆಚ್ಚು ಕುತೂಹಲ ಆಗ್ಬಿಡಿದೆ, ಯಡಿಯೂರಪ್ಪನವ್ರು ಹೋಗ್ತಾರೋ ಇಲ್ಲ, ಪ್ರವಾಸ ಹೋಗ್ತಾರೋ ಇಲ್ಲ ಅಂತೇಳಿ, ಅದು ಜಾಸ್ತಿ ನಿಮ್ಮಲ್ಲೇ ಪ್ರಶ್ನೆ ಕಾಡ್ತದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿಲ್ಲ. ನಿಮ್ಮ ಶಾಸಕರು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಯಡಿಯೂರಪ್ಪನವರು ಪ್ರವಾಸ ಮಾಡಿದರೆ ತುಪ್ಪ ಕಿಚಡಿ ಒಳೆ ಚೆಲ್ಲರಿ ಯಾರಿಗೆ ಲಾಭ? ಯಡಿಯೂರಪ್ಪನವ್ರು ಪ್ರವಾಸ ಮಾಡಿದ್ರೆ ಬಿ ಜೆ ಪಿ ಲಾಭ, ಕುಟುಂಬ ಸದಸ್ಯರಿಗೆಲ್ಲ. ನೋಡಣ, ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಷ್ಟೇ. ನನ್ನ ಸಾಫ್ಟ್ ನೋಡೋಣ, ನನ್ನ ಕ್ಷೇತ್ರ, ನನ್ನ ಅಭಿವೃದ್ಧಿ, ನನ್ನ ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಹೆಚ್ಚು ಗಮನಿಸ್ತೇನೆ. ನೋಡೋಣ, ಬೇರೆ ಪರೋಕ್ಷ ಯೋಚನೆ ಮಾಡೋಕಿನ ನನ್ನ ಕ್ಷೇತ್ರದ ಬಗ್ಗೆ. ಅವ್ರು ಸಚಿವ ಸ್ಥಾನ ಸಿಕ್ಕರೆ ಸ್ವಾಗತಿಸ್ತೀರಿ ಸರ್? ಅದು ವೈಯಕ್ತಿಕ ವಿಚಾರಣೆ, ಪಕ್ಷ ನಿರ್ಣಯ. ಪಕ್ಷ ನಿರ್ಣಯ ಮಾಡ್ತಾ ಇನ್ನೊಬ್ರು ನಾವೇ